ನಾನು ಈ ನಿನ್ನ ದೇಹದ ಅಂಗಾಂಗಗಳನ್ನು ಈ ಕತ್ತಲಲ್ಲಿ ಸವಿಯದೆ ಬಿಡಬಾರೆ. ಕರುಣೆ ಇಲ್ಲದ ಕುಟುಕ ನೋಡು, ನೀಲಕದ ಹಣ್ಣಿಗೆ ನರಿ ಆಸೆ ಮಾಡದಂತೆ ಸುಮ್ಮನೆ ಆಸೆ ಪಟ್ಟು ನರಕಕ್ಕೆ ಹೋಗಬೇಡ. ಹೊರಟು ಹೋಗಲು ಬಂದಿಲ್ಲ ಜೊತೆ, ಹೊರಟು ಹೋಗಲು ಬಂದಿಲ್ಲ. ಕಾಮದ ಪಿತ್ತಿಳಿಯಬೇಕಾದರೆ ಪ್ರೇಮದ ಕಾರಣ್ಯಂತೆ ಪಡಿದೇಳುವ ಸೌಂದರ್ಯವನ್ನು ಸವಿಯಲು ಬಂದಿದ್ದಾನೆ ಈ ಖಂಡಿತ. ಮುಚ್ಚ ಬಾಯಿನ ಕಟುಕ, ಪ್ರೀತಿ ಪ್ರೇಮ ಏನಿದ್ರು ನನ್ನ ಗಂಡನಿಗೆ ಮಾತ್ರ ಮೀಸಲು, ಅದರ ಬಿಟ್ಟು ನಿನ್ನಂತೆ ಜೊಲ್ಲು ಸುರಿಸೋ ನಾಯಿ ನನ್ನ ಹತ್ರ ಬದೆ ತಿರಿಚುವಾದ್ರೆ ಬಾಯಿಲಿನ ಹಲ್ಲನ ಕೀಳಬೇಕಾದಿತ್ತು. ಜೋಕೆ ಕೂಳಿಗೂ ಗತಿ ಇಲ್ಲದೆ ತಿಪ್ಪೆಯ ಮೇಲೆ ತಿರುಗೋಡುವ ಸೂಳೆ ಅವನಾವ ನಿನ್ನ ಗಂಡ ಖಂಡ 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 ಅವನಾವ ನಿನ್ನ ಗಂಡ ಖಂಡ ಪ್ರಚಂಡ ಘಟ್ಟ ಸರ್ಪದಂತೆ ಭೋರ್ಗಳಿದು ಈ ನಿನ್ನ ಶೀಲವೆಂಬ ಚೀಲವನ್ನು ಕಚ್ಚಬೇಕಾದಿತು. ಎಚ್ಚರದಿಂದ ಮಾತನಾಡು. ನೀನೀಗಾದರೆ ಶೀಲವೆಂಬ ಚೀಲವನ್ನ ಕಚ್ಚಲು ಬಂದದ್ದೆ ನಿಜವಾದ್ರೆ ನನ್ನ ಗಂಡ ಗರುಡನಾಗಿ ಬಂದು ನಿನ್ನಂತ ಘಟ ಸರ್ಪದ ಘಟವನ್ನು ಉರುಳಿಸದೆ ಬಿಡೋದಿಲ್ಲ. ಎಚ್ಚರ ಎಚ್ಚರ. ಈ ನಿನ್ನ ದೊಡ್ಡ ವೇದಾಂತ ಎಲ್ಲ ನನಗೆ ಬೇಕಾಗಿಲ್ಲ. ಕಾಮ ತುಂಬಿದ ಈ ಕುಬೇರಲ್ಲಿ ನಿನ್ನ ಪ್ರೇಮ ಎಂಬ ಶರದನ್ನು ಹಾಸಿ ಇಂದೊಂದು ರಾತ್ರಿ ನನಗೆ ಸಿಂತ ಕೊಟ್ಟರೆ ಈ ನನ್ನ ಸಿರಿ ಸಂಪತ್ತೆಲ್ಲ ನಿನಗೆ ಕೊಡಬಲ್ಲ ಈ ಧನಿಕ ಧನ್ರಾಜ್. ನಿನ್ನಂತ ಕಾಮುಕನಿಗೆ ಸೆರಗಾಸಿ ಸುಖವನ್ನು ಕೊಡೋದಕ್ಕೆ ನಾನೇನು ಸೂಳಿಯಲ್ಲ. ಎಷ್ಟೇ ಆದ್ರೂ ಇವಳು ಭಾರತೀಯ ನಾರಿ ನಿಜ ಗರತಿ. ಹೋಗುತ್ತೇನೆಂದು ಹೇಳಿ ಹೋಗುವ ದಾರಿಯಲ್ಲಿ ನಿಂದನಿಗೆ ಸಿಗ್ನಲ್ ಕೊಟ್ಟು ಬರುವಾಗ ತಮ್ಮ ತಿಂಡಿಯನ್ನು ತೀರಿಸಿಕೊಳ್ಳುವ ಬಂಡರಂಡಿರುತ್ತಿಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ. ಗಂಡನಿದ್ದಾಗ ಗಂಡನ ಗೆಳೆಯನಿಗೆ ಅಣ್ಣ ಎಂದು, ಪದೇ ಗಂಡನಿರುವಾಗ ಗಂಡನ ಗೆಳೆಯನಿಗೆ ಪಲ್ಲಂಗ ಬೇಡಿ ತಮ್ಮ ತಿಂಡಿಯನ್ನು ತೀರಿಸಿಕೊಳ್ಳುವ ಬಂಡರಂಡಿರುತ್ತಿಲ್ಲ ಹಾಳ ಸಮಾಜದಲ್ಲಿ. ಇದ್ದರೆ ಇರ್ಬೋದು ಅಂತ ಹಾದಿ ಬಿಟ್ಟ ಹೆಣ್ಣುಗಳು, ಆದ್ರೆ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಭಾವಿಸೋದು ನಿನ್ನ ಮೂರ್ಖತನ. ಯಾಕೆ ಹಿಂದೆ ಸೀತೆಯನ್ನು ಹೊತ್ತೊಯ್ದ ರಾವಣ ಅವಳನ್ನು ಏನು ಮಾಡಬೇಕು ಸಾಧ್ಯವಾಗಲಿಲ್ಲ. ಹನುಮಂತನ ಸಹಾಯದಿಂದ ಮತ್ತೆ ಶ್ರೀರಾಮನ ಸೇರಿ ಅವಳ ಗರತಿಯಾಗಿ ಬಾಳಿಲ್ವೆ ಈ ಸಮಾಜದಲ್ಲಿ. ಮಲ್ಲಮ್ಮ ಹುಚ್ಚ ಗಂಡನ ನಂಬಿಕೊಂಡು ಬದುಕಿ ಕೊನೆಗೆ ಗರತಿಯನ್ನ ಕರೆಸಿಕೊಂಡಿಲ್ವೆ. ಈ ಸಮಾಜದ ಗರತಿಯರಿಗೆ ಹೀಯಾಳಿಸಿ ಮಾತಾಡಿದ್ದೆ ಆದ್ರೆ ಇದೇ ಸಮಾಜದ ಗರತಿಯರು ಬಂದು ನಿನ್ನ ಎದೆಗೆ ಝಾಡಿಸಿ ಹೊದಿದ್ದಾರೆ. ಎಚ್ಚರವಾಗಿ ನನಗೆ ಈ ಊರಿನ ಗರ್ಭ ಶ್ರೀಮಂತ ಧನರಾಜನಿಗೆ ಎಚ್ಚರ ಹೇಳುವಷ್ಟು ಸೊಕ್ಕು ಬಂದಿದ್ದೇನಲೇ. ಎಚ್ಚರವಂತೆ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚ ಹೆಣ್ಣೆ ಈ ನಿನ್ನ ದೊಡ್ಡ ವೇದಾಂತವನ್ನು ಎಲ್ಲಿಯಾದರೂ ಹೇಳು, ಈ ನನ್ನ ಮುಂದೆ ಹೇಳಲಿಕ್ಕೆ ಬರಬೇಡ. ಈ
ಕಾಮ ತುಂಬಿದ ಕುಬೇರನಿಗೆ ನಿನ್ನ ಪ್ರೇಮ ಎಂಬ ಸೆರಗನ್ನು ಹಾಕಿ ಇನ್ನೊಂದು ರಾತ್ರಿ ಸುಖ ಕೊಟ್ಟರೆ ನಿಮಗೆ ಏನು ಬೇಕು ಅದೇ ಸಂಪತ್ತನ್ನು ಕೊಡಬಲ್ಲ ದಂಡ್ರ. ಯಾಕೆ ನಿನಗೂ ಒಬ್ಬಳ ಮಗಳಿದ್ದಾಳಲ್ಲ, ಆ ದಿನ ಮಗಳನ್ನ ಕರೆದುಕೊಂಡು ಬಂದು ನನ್ನ ಗಂಡನ ಮಗಳಲ್ಲಿ ಮಲಗಿಸೋ, ಆಗ ನೀ ಕೊಡೋ ಈ ದಿನ ಸಿರಿ ಸಂಪತ್ತಿನ ಎರಡು ಪಟ್ಟು ನನ್ನ ಗಂಡ ಕೊಟ್ಟು ಕಳಿಸ್ತಾರೆ. ಸುತ್ತು ಹತ್ತು ಹಳ್ಳಿಯ ಜನ ನನ್ನ ಧ್ವನಿ ಕೇಳಿ ಗಡ ಗಡನೆ ನಡುಗಿ ಓಡಿ ಹೋಗುತ್ತಿರುವಾಗ ನೀನೊಂದು ಹೆಣ್ಣು ನನಗೆ ಈ ಊರಿನ ಅಕ್ಕಪ್ಪ ಶ್ರೀಮಂತ ಧನರಾಜನಿಗೆ ಈ ರೀತಿ ಮಾತನಾಡುವೇನಲ್ಲೇ ಮೊಚ್ಚ ಬಾಯ್ನ. ನೀನು ಕರೆದಾಕ್ಷಣ ಓಡಿ ಬರೋದಕ್ಕೆ ನೀನೇನು ನನಗೆ ತಾಳಿ ಕಟ್ಟಿದ ಗಂಡನ ನನ್ನ ಸೋದರ ಮಾವನ ಬಾಯಿ ಮುಚ್ಕೊಂಡು ಹೊಟ್ಟು ಹೋಗಿಲ್ಲಿಂದ ವೆರಿ ಗುಡ್ ಜತಿ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನು ನಾನಲ್ಲ, ನಿನ್ನ ಸೋದರ ಮಾವನೂ ಅಲ್ಲ. ಈ ನನ್ನ ದೇಹ ತೃಪ್ತಿಗಾಗಿ ನಿನ್ನ ಕೈಯನ್ನು ಬಂದ ನಿನ್ನ ತನ್ನ ಹತ್ರ ಬಂದತಿ ನಿಜವಾದ್ರೆ ನಿನ್ನ ರುಂಡವನ್ನ ಹಾಸಿಗೆ ಬಿಡೋದಿಲ್ಲ ಈ ಗಲಕ್ಕೆ ಹೆಣ್ಣು ಕೊಟ್ಟು ಕುಡುಗೋಲಿಗೆ ಹೆದರುವ ಹೇಳಿ ನಾನಲ್ಲ ನಿನ್ನನ್ನು ಹತ್ತುಕೊಂಡು ಹೋಗಿ ಇದೇ ಅರಣ್ಯದಲ್ಲಿ ನನ್ನ ಕಾಮದ ಬಯಕೆಯನ್ನು ಈಡೇರಿಸಿಕೊಳ್ಳುವೆ. ಸಬಲವಾಗಿ ಸಾಗುತ್ತಿರುವ ಈ ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಬಂದ ಗಡ್ಡ ನೀನ್ಯಾರು? ಇಲ್ಲದ ಹಕ್ಕಿಯ ಮೇಲೆ ಕಾಮದ ಮೇಲೆ ಬೀಸುವ ನಿಮ್ಮಂತ ಕೆಟ್ಟ ಸೋಳಿ ಮಗನನ್ನು ಕೊಡಲಿಯಿಂದ ತಲೆ ಕಡಿದು ಚೀಲನು ಬಂದ ಅಭಿಮನ್ಯು ನಾನು ಅಭಿಮನ್ಯು. ಇಡೀ ಕರ್ನಾಟಕದ ಗುಂಡಾಗಳ ಗುರು ನಾನಿರುವಾಗ ಸುಮ್ಮನೆ ಇಲ್ಲಿಂದ ಹೊರಟ ಹೋಗಲೇ ಲೇದಂಡ್ರ ಕಂಡ ಕಂಡ ಹೆಣ್ಣುಗಳು ಶೀಲಹರಣ ಮಾಡುವುದನ್ನು ಕಂಡು ಹೊರಟ ಹೋಗಬೇಕೆ? ಸಾಧ್ಯವಿಲ್ಲ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮಗನನ್ನು ಇದೇ ಕುಡುಗೋಲಿನಿಂದ ಮೆಟ್ಟಿಸಿ ಎಚ್ಚರದಿಂದ ಮಾತನಾಡು. ಲೇ ನನಗ ಎತ್ತರ ಮುಕ್ತ ಸೂರ್ಯ ಮಗಳೇ, ಇಡೀ ಕರ್ನಾಟಕದ ಜನ ನನ್ನ ಧ್ವನಿ ಕೇಳಿ ಕಡಗಡನೆ ನಡುಗಿ ಓಡಿ ಹೋಗುತ್ತಿರುವಾಗ ನೀನೊಬ್ಬ ಬೀದಿಯ ಭಿಕ್ಷುಕ, ಬೀದಿಯ ಭಿಕ್ಷುಕ ನನಗೆ ಅದು ಈ ಊರಿನ ಅಗರ್ಭ ಶ್ರೀಮಂತನಿಗೆ ಜೀವನ ಭಯ ಹೇತೇನಲೇ ಬೋಚ ಮೊದಲು ನೀನ್ಯಾರನ್ನು ಹೇಳು. ಲೇದಂಡ್ರಾಜ್ ಹತ್ತು ವರ್ಷಗಳ ಹಿಂದೆ ನನ್ನ ಸಹೋದರನನ್ನು ಕೊಲೆ ಮಾಡಿ ನನ್ನನ್ನು ಜೈಲಿಗೆ ಕಳುಹಿಸಿ ನನ್ನ ತಂಗಿಯ ಶೀಲಹರಣ ಮಾಡಿದೆಯಲ್ಲೋ ಅದೇ ಸೇರಿಗಾಗಿ ನಿನ್ನನ್ನು ಕೊಲ್ಲಲು ಜೈಲಿನಿಂದ ಚಿಗಿದು ಬಂದ ಕೈದಿ ಅವಿನಾಶ್. ಅವಿನಾಶ್ ಲೇ
ನಿನ್ನ ಸಹೋದರರನ್ನು ಕಲಿಸಿ ನಿನ್ನನ್ನು ಜೈಲಿಗೆ ಕಳಿಸಿದ್ದು ನಾನೇ. ನಿನಗೆ ಜೀವದಾನ ಮಾಡಿದ್ದೇನೆ, ಎಲ್ಲಿಯಾದರೂ ಹೋಗಿ ಬದುಕಿತು ಬದುಕಿತು. ಬದುಕುವ ಆಸೆ ನನಗಿಲ್ಲ ಲೇದನ್ ಕದಂಬ್ರು. ಅಂತ ಬಡವರ ರಕ್ತ ಈ ಶೀಲವಂತರ ಶೀಲ ಕೆಡಿಸುವ ನಿನ್ನಂತ ಕೆಟ್ಟ ಹುಳಗಳನ್ನು ಇದೇ ಕುಡುಗೋಲಿ ನಿಂದ ನಿನ್ನ ತಲೆ ಕಳೆದು ನಾ ಮೆಟ್ಟುವ ಮೆಟ್ಟಿನ ಸರ ಮಾಡಿ ನಿನ್ನ ಮೂರಿನ ಅಗಿಸಿ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಅವಿನಾಶಿ ನೆಲೇ.